Mukhyamantri Radio City. ಎಸ್ ನಾರಾಯಣ ಅವರು ನಮ್ಮ ಮೇಲೆ ಭಾಳ ನಂಬಿಕೆ. ಅವ್ರು ಸಿನಿಮಾರು ಸುಮಾರು ಚಿತ್ರಗಳೆಲ್ಲ ಮಾಡಿದ್ದೀವಿ. ಕಾಂಬಿನೇಷನ್ ಚೆನ್ನಾಗಿತ್ತು ನಮಗೂ. ಅವರು ದೊಡ್ಡಣ್ಣ ನಾನು ಅವರು ಎಲ್ಲ ಇದ್ದರೆ. ಆಮೇಲೆ ಎಸ್ ನಾರಾಯಣ ಅವ್ರಿಗೆ ಒಂದು ನಂಬಿಕೆ ಏನಂತಂದರೆ, ಎಂಥದ್ದನ ರೋಲ್ ಇರಲಿ ಇವರಿಬ್ಬರಿಗೂ ಹಂಚಿದ್ರೆ ಇವರು ಕಾಂಬಿನೇಷನ್ನಲ್ಲಿ ವರ್ಕೌಟ್ ಆಗುತ್ತೆ, ಮತ್ತು ನಾನು ಹೇಳ್ಕೊಡೋದಕ್ಕಿಂತ ಹೆಚ್ಚು ಇವರು ಏನೋ ಮಾಡ್ತಾರೆ ಅನ್ನೋದು. ಆಮೇಲೆ ನಮ್ಮನ್ನು ಕೂಡ ಅವರು ಕಾನ್ಫಿಡೆನ್ಸಿಗೆ ತಗೊಂಡಿದ್ದರಿಂದ, ಅವ್ರ ಹತ್ರ ಸದನನೂ ಇದ್ದಿದ್ದರಿಂದ ನಾರಾಯಣ ಅವ್ರ ಸ್ಕ್ರಿಪ್ಟು ರೆಡಿ ಮಾಡ್ಕೊಂಬರ್ತಿದ್ರು. ಡಿಸಿಪ್ಲಿನ್ ಡೈರೆಕ್ಟ್ರು, ಹೀಗೆ ಇರಬೇಕು ಹೀಗೆ ಇರು, ಅಷ್ಟರೊಳಗಡೆ ಇನ್ನೇನಾದರೂ ತುರುಕ್ಬೋದಾ ನಾವು ಅಂತ ಅವ್ರ ಜೊತೆ ಮಾತಾಡಿದಾಗ, ನನಗಿಷ್ಟ ಆಗೋ ಥರ ಏನು ಬೇಕಾದರೂ ಮಾಡಿ ಅಂತ. ಒಂದು ಕೆಲಸ ಮಾಡಿ, ನಾವು ಅದರೊಳಗೆ ಸೇರಿಸೋದು ನೀವು ಸೇರಿಸೋದು ಎಲ್ಲ ಮಾಡೋಣ, ಕೊನೆಗೆ ಯಾವ್ದು ಬೇಕೋ ಬೇಡವೋ ನೀವು ಇಟ್ಕೊಳ್ಳಿವ್ರ ಚೆನ್ನ. ಹಂಗಾಗಿ ಅವರ ಜೊತೆಯಲ್ಲಿ ಕಾಂಬಿನೇಷನ್ನು ನಮಗೆ ಖುಷಿ ಕೊಡ್ತಿತ್ತು, ಆನಂದ ಕೊಡ್ತಿತ್ತು. ಆಮೇಲೆ ಮನೆ ಥರ ಇದ್ದೋ ನಾವು, ಅವ್ರ ಮನೆಯವ್ರು ಊಟ ತಂದು ಕೊಡೋರು, ನಾವು ತಿನ್ನೀವು. ಪಾತ್ರ ಮಾಡ್ತಿರ್ಬೇಕಾದ್ರೆ ನಾವೇ ಕಿತ್ತಾಡಿ, ನೀನು ಹಿಂಗೆ ಮಾಡ್ತೀನಿ ಅಂದರೆ, ನಾ ಅಲ್ಗ ಮಗ ನೀನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ತಡಿ ಅಂತ ಅಂದ್ಬಿಟ್ಟು ಹಿಂಗೆ ಫ್ರೆಂಡ್ಲಿಯಾಗಿ ಅವನೇ ಹೇಳೋನು, ಇದಕ್ಕೆ ಹಿಂಗೆ ಸೇರಿಸ್ಬಿಡು ನೀನು ಚೆನ್ನಾಗಿರ್ತದೆ, ನೀನು ಹಿಂಗೆ ಮಾಡಿಬಿಡು ಅಂತ ಹೇಳ್ತಾ. ಅದು ರಾತ್ರಿ 10:30 ಪೊಲ್ಲಾಚಿನ ಊರಲ್ಲಿ ಶೂಟಿಂಗ್ ಮಾಡಿದ್ದು, ಯಾವುದೋ ನಾಟಿ ಕೋಳಿದು. ನಾನು ಅವರು ಡೈರೆಕ್ಟ್ರ್ ಇನ್ಯಾರು ಇಲ್ಲ, ಮಿಕ್ಕಿದ್ದು ಕ್ಯಾಮ್ರಾಮನ್ ಅವರು. ಖುಷಿಯಾಗಿ ಮಾಡಿದ್ರು, ಅದು ಕ್ಲಿಕ್ ಆಗೋಯಿತು. ಆಮೇಲೆ ಆ ಬಾತುಕೋಳಿ ಹೊಡ್ಕೊಂಡು ಹೋಗೋದು, ಆಮೇಲೆ ಮಿಲ್ಟ್ರಿ ಡ್ರೆಸ್ಸು ಬಟ್ಟೆ ಹರಿದೋಗೋದು, ಅದು ಸುಟ್ಟಾಕ್ಬಿಡೋದು, ಕಾರ್ ತೊಳೆಯೋ ಸೀನು, ಇವಕ್ಕೆಲ್ಲ ನಾರಾಯಣವರು ಮೇಯ್ನು. ನಮ್ಮದು ಸ್ವಲ್ಪ ಸೇರ್ಕೊಂಡಿದೆ ಅದರಲ್ಲಿ. ಪ್ರಭಾಕರ್ ವ್ಯಕ್ತಿಯಾಗಿ ಒಬ್ಬ ಬಹಳ ದೊಡ್ಡ ವ್ಯಕ್ತಿ, ತುಂಬ ಶ್ರಮಜೀವಿ. ಕೆಳಮಟ್ಟ ಅಂತಂದರೆ ಕೆಳಮಟ್ಟ, ತಳಮಟ್ಟದಿಂದ ಆ ಮಟ್ಟಕ್ಕೆ ಬೆಳೆದಂಥ ಅಪರೂಪದ ವ್ಯಕ್ತಿ. ದೇಹವನ್ನು ಚೆನ್ನಾಗಿಟ್ಟುಕೊಂಡು ಚಿಕ್ಕ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನ ಮಾಡ್ತಾಯಿದ್ರು. ಆಮೇಲೆ ಪರ್ಸನಲ್ ಜೀವನಗಳಲ್ಲಿ ಸ್ವಲ್ಪ ಎಡವಟ್ಟುಗಳು ಮಾಡ್ಕೊಂಡ್ರು ಅನ್ನೋದು ಬಿಟ್ಟರೆ, ಕಲಾವಿದನಾಗಿ ಬಂದು ಅದನ್ನು ತನ್ನ ಆ ಒಂದು ದಡೂತಿ ಶರೀರವನ್ನು ಇಟ್ಕೊಂಡು ಹೀರೋಗೆ ಸೆಟ್ ಆಗ್ತಾರೋ ಇಲ್ವೋ ಅನ್ನೋ ಅನುಮಾನ ಇದ್ದಾಗಲೂ ಹೀರೋಯಿಸಮ್ ಪಾತ್ರಗಳನ್ನು ಮಾಡಿಕೊಂಡು ಫೈಟಿಂಗ್ ಕಡೆ ಗಮನ ಕೊಟ್ಕೊಂಡು ಆ ರಗ್ಗೆಡ್ ಕ್ಯಾರೆಕ್ಟರ್ಗಳಿಗೆ ಕಾಡಿನ ಮನುಷ್ಯ ಅಂತ ಒಂದು ಬಂದಿತ್ತಲ್ಲ, ಆ ಥರದ ಪಾತ್ರ ಇಂಥವನ್ನೆಲ್ಲ, ಅದು ಒಂದು ಭಾಗ. ಮನುಷ್ಯನಾಗಿ ಸ್ನೇಹಕ್ಕೆ ಭಾಳ ಗೌರವ ಕೊಡ್ತಿದ್ದು. ಅವನು ವಿಲ್ಲನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅಷ್ಟು ಮೃದುವಾದ ಸ್ವಭಾವ. ಆಮೇಲೆ ನಿಮ್ಮ ತಿಂಡಿ ಆಯ್ತಾ, ನಿಮ್ಮದು ಊಟ ಆಯ್ತಾ, ನಿಮಗೆ ಜಾಗ ಇಲ್ದಿರೆ ನಾನು ಇಲ್ಲಿ ಬಿಟ್ಕೊಡ್ತೀನಿ, ನೀವು ಅಲ್ಲಿ ಮಲ್ಕೊಳ್ಳಿ ಪಾಪ, ರೆಸ್ಟ್ ಮಾಡಿ, ನನಗೆ ಶರೀರ ಗಟ್ಟಿ ಇದೆ ತಡ್ಕೋತೀನಿ, ನೀವು ಬೇಕಾದ್ರೆ ಆಚೆ. ಈ ಥರ ಅಂದರೆ ಪೂರ್ಣ ಮಾನವೀಯತೆ ಇರತಕ್ಕಂಥ ಒಬ್ಬ ಮನುಷ್ಯ. ಪಾತ್ರ ಮಾಡಬೇಕಾದ್ರೆ ಫೈಟಿಂಗ್ನಲ್ಲಿ ನಾನು ನೋಡಿರೋ ಪ್ರಕಾರ, ಬಹುತೇಕ ಇರೋಗಳ ಜೊತೆ ಅವ್ರ ಜೊತೆ ಫೈಟಿಂಗ್ ಮಾಡೋದಕ್ಕೆ ನಮಗೆ ಭಯನೇ ಇರ್ತಿರಲಿಲ್ಲ. ಒಂದೇ ಒಂದು ಸಣ್ಣ ಸ್ಕ್ರ್ಯಾಚು ಆಗದಂಗೆ ನಮ್ಮನ್ನು ನೋಡಿಕೊಂಡು ಫೈಟ್ ಮಾಡೋರು ಅವರು, ಫೈಟ್ ಕಂಪೋಸರ್ ಕೂಡ ಅವರು. ಆಮೇಲೆ ಲೆಂತಿ ಶಾರ್ಟ್ ಫೈಟಿಂಗ್ ಇಟ್ಕೊಡೋರು, ಕತ್ತಿ ವರ್ಸೆ ಇರ್ಬೋದು, ದೊಣ್ಣೆ ಫೈಟ್ ಇರ್ಬೋದು, ಅವೆಲ್ಲವನ್ನು ನೋಡೋರ ಕಣ್ಣಿಗೆ ಭಯಾನಕವಾಗಿ ಕಾಣಿಸೋ ಥರ ಮಾಡಿ ನಮ್ಮ ಈಗ ಒಂಚೂರು ಗಾಯ ಆಗದೇ ಇರೋ ಥರ ನೋಡ್ಕೊಳ್ಳೋರು, ಬಿದ್ದರೆ ಅವ್ರು ಹಿಡ್ಕೊಂಡು ನಮ್ಮನ್ನು ಬೀಳೋರು. ಆಮೇಲೆ ಹೇಳೋರು, ಚಂದ್ರು ನೀವು ಫೈಟ್ರಲ್ಲ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಭಯ ಬೇರೆ ಇರ್ತದೆ, ನನ್ನ ಜೊತೆ ಮಾಡುವಾಗ ಹೆದರ್ಕೊಬಿಡಿ, ನಾನೇ ಮ್ಯಾನೇಜ್ ಮಾಡ್ಕೊತೀನಿ ಅಂತ. ಆ ಥರದ ಒಬ್ಬ ವ್ಯಕ್ತಿನ ನಾವು, ನಾ ಜಿದ್ದು ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅವ್ರ ಜೊತೇಲಿ, ಮೇಯ್ನ್ ವಿಲ್ಲನ್ನು ಅವರು, ಫಸ್ಟ್ ಹೀರೋ ಅದರಲ್ಲಿ. ಅದರಲ್ಲಿ ನನಗೆ ಹೊಡೆಯೋದಕ್ಕೆ ಅವ್ರು ಏನೇನೋ ತಯಾರು ಮಾಡ್ಕೊಂಬರ್ತಾರೆ. ಆಮೇಲೆ ಅವ್ರಿಗೆ ಹೇಳಿದೆ ಪ್ರಭಾಕರ್ಗೆ, ಏನು ಸರ್ ಮುಖ್ಯಮಂತ್ರಿ ಚಂದ್ರು ಅಂದರೆ ಜನಕ್ಕೆ ಗೊತ್ತಿದೆ, ಮಾತಾಡ್ತಾನೆ, ಹೊಡೆಯೋದು ಪಾಠ ಇಲ್ಲ ಅಂತ. ನಿಮ್ಮ ಬಾಡಿ ನೋಡಿದ್ರೆ ಒಳ್ಳೆ ಟಾರ್ಜಾನ್ ಥರ ಇದ್ದೀರಾ, ನೀವು ಹೊಡೆಯೋದಕ್ಕೆ ಸಿಂಹದ ಜೊತೆ ಫೈಟ್ ಮಾಡ್ತಿದ್ರು, ಹುಲಿ ಜೊತೆ ಫೈಟು, ಆಮೇಲೆ ಹೆಬ್ಬಾವಿನ ಜೊತೆ ಫೈಟ್, ಏನಕ್ಕೆ ಅಂದರೆ ಫೈನಲ್ ಈ ವಿಲನ್ ಹೊಡೆಯೋಕ್ಕೆ ಜನ ನಗ್ತಾರೆ ಅಂತ ಹೇಳಿದ್ರು. ಕೇಳಲಿಲ್ಲ, ಹಂಗೆ ನಗ್ಬಿಟ್ರು ಲಾಸ್ಟ್ ಫೈಟಿಂಗ್ನಲ್ಲಿ. ಆಮೇಲೆ ಉದ್ದ ಫೈಟಿಂಗ್ ಇಡಬೇಡಿ, ಒಂದೆರಡೋ ಹೊಡೆದ್ಬಿಡಿ, ನನ್ನ ಅಸಿಸ್ಟೆಂಟ್ಸ್ ಅಂತ ಇರ್ತಾರಲ್ಲ, ನನ್ನ ಅಪಾಯಿಂಟ್ ಅವ್ರನ್ನ ಬಾಡಿ ಜೋರಾಗಿರೋನ್ನ ಬಿಟ್ಟು ಹೊಡೆದಾಡಿ ನಾನು ಒಂದು 8 ಸಾಯಿಸಿ ಸಾಕು, ನಾನು ವಾಪಸ್ ನಿಮ್ಗೊಂದು 8 ಹೊಡೆದ್ರೆ ಜನ ಖುಷಿ ಪಡ್ತಾರಾ, ನಗ್ತಾರ ಅಷ್ಟೇನಂತೆಲ್ಲ ಮಾತಾಡ್ಕೊಂಡು ಮಾಡ್ದೆ. ಆಮೇಲೆ ಒಳ್ಳೆ ಆಹಾರ ತಿನ್ನೋ ಹುಚ್ಚು ಅವರಿಗೆ, ಬಿರಿಯಾನಿ ಮಟನ್ ಬಿರಿಯಾನಿ ಈ ಥರದ್ದೆಲ್ಲ. ಕೆಲಸಕ್ಕೆ ಮಾತ್ರ ನಿಯತ್ತಾಗಿ ಬರ್ತಿತ್ತು. ವಿಷ್ಣುವುದು ಸುಮಾರು ಪಿಕ್ಚರ್ ಮಾಡಿದ್ದೀನಿ, ನಿಗೂಢವಾದ ವಿಚಾರ ಅವ್ರದ್ದು ಹೇಳ್ಬೇಕಾದ್ರೆ ಕಷ್ಟ ನನಗೆ, ಮಹಾನ್ ನಟ. ಆದರೆ ಅವ್ರು ಎಲ್ಲೋ ಒಂದು ಕಡೆ ರಾಜ್ಕುಮಾರು ಅವರ ಪೈಪೋಟಿ ಮೇಲೆ ಅವರ ಇಮೇಜಿಗೆ ಧಕ್ಕೆ ಆಗ್ತಾ ಬಂತು, ಮಾಡಿಕೊಂಡ್ರು. ಅದು ಯಾರು ಮಾಡಿದ್ರು, ಸಾರ್ವಜನಿಕರು ಮಾಡಿದ್ರು, ಮಾಧ್ಯಮದವ್ರು ಮಾಡಿದ್ರು, ಅವರೇ ಮಾಡಿಕೊಂಡ್ರು ಗೊತ್ತಿಲ್ಲ. ಅದು ಪೈಪೋಟಿ ಮಾಡುವಂಥ ಫೀಲ್ಡಲ್ಲ, ಮಾಡೋ ಅಗತ್ಯ ಇಲ್ಲ, ಅದು ಆಗೋಯ್ತು ಅವಾಗ. ಅದಾದಮೇಲೆ ಬಟ್ ಕಲಾವಿದನಾಗಿ ನೋಡಿದ್ರೆ ಶ್ರದ್ಧೆ ಇತ್ತು, ಅದನ್ನು ಭಾಳ ಕಷ್ಟ ಬಿದ್ದು ಮಾಡೋರು, ಶುದ್ಧವಾದ ಭಾಷೆ ಇತ್ತು, ಸುಂದರವಾಗಿದ್ದರು ಎಲ್ಲ. ಆಮೇಲೆ ಮೂಡಿ ಫೆಲೋ. ಪ್ರಾರಂಭದ ದಿನಗಳಲ್ಲಿ ವಿಷ್ಣುವರ್ಧನ್ ಅವರು ಸಾರ್ವಜನಿಕರ ಜೊತೆಯೂ ಸೇರ್ತಿರಲಿಲ್ಲ, ಸ್ನೇಹಿತರನ್ನು ಹೆಚ್ಚಿಗೆ ಇಟ್ಕೋತಿರಲಿಲ್ಲ.
ಇಟ್ಕೊಂಡ್ರು ಸೆಲೆಕ್ಟೆಡ್ ಜನಗಳ ಜೊತೆ ಇರ್ತಿದ್ರು. ಹಾಗಾಗಿ ನಮಗೆ ಅವರ ಇನ್ನರ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ದಿವಸ ಬದುಕ್ಬಿಟ್ಟು ಎಷ್ಟೋ ದಿವಸ. ಒಂದು ಹಂತಕ್ಕೆ ಬಂದಮೇಲೆ ಅವರಿಗೆ ಇಡೀ ಜೀವನ ಇದೆ ಅಂತ ಗೊತ್ತಾದಮೇಲೆ, ರಿಯಲೈಸ್ ಆಗಿ ಎಲ್ಲ ಆದಮೇಲೆ, ಬರೋದಕ್ಕೆ ಶುರು ಮಾಡಿದ್ಮೇಲೆ, ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಹೋಗೋಕ್ಕೆ ಶುರು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬದಲಾವಣೆ ಆದರೆ ಅವರು ದೈವಿ ಭಕ್ತಿ ಬಂದರು ಮತ್ತು ಎಲ್ಲ ಬಂತು. ಆಮೇಲೆ ಅದು ಒಳಾಂಗಣ ದೃಶ್ಯ ಅವ್ರಿಗೆ ಹೆಂಗಿತ್ತು ಏನು ಕತ್ತಿನೋ ಜೀವನ, ಒಂಟಿ ಜೀವನನೇ ಹೆಚ್ಚು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕೆಲವು ಸೆಲೆಕ್ಟೆಡ್ ಜನಗಳ ಜೊತೆ ಬದುಕೋಕ್ಕೆ ಶುರು ಮಾಡಿದ್ರು. ಬಟ್ ಕೆಟ್ಟ ವ್ಯಕ್ತಿ ಅಂತೂ ಅಲ್ಲ, ಒಳ್ಳೆ ನಟ, ತುಂಬ ಒಳ್ಳೆ ಕೆಲಸಗಳು ಮಾಡಿದ್ರು. ಇನ್ನು ಮಿಕ್ಕಿದ್ದು ರಾಜ್ಕುಮಾರ್ ಅವ್ರ ಬಗ್ಗೆ ನಿಕಟವಾಗಿ ನಾನು ಹೇಳೋಂಗೆ ಅದು ಹೇಳೋಕ್ಕೆ ನಂಗೆ ಬರೋಲ್ಲ. ಅಂಬರೀಷ್ ಅವ್ರ ಜೊತೆ ಇಸ್ಪೀಟ್ ಆಡಿದ್ದೀನಿ, ಕುಡಿದಿದ್ದೀನಿ, ಅವರೇನೇ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಇವತ್ತು ಹಾಕೊಂಡು ಹೋಗ್ಬಿಡೋರು ನಮ್ಮನ್ನು, ಬಾರ ಆಮೇಲೆ ಮಾಡ್ಕೊಂಡು ರೈತ ಹೋಗೋಣ, ಎಲ್ಲ ಆಟ ಆಡಕ್ಕೆ ಹೋಗೋಣ, ರೇಸ್ಗೆ ಹೋಗೋಣ ಅಂತ ಅಂದ್ಬಿಡೋರು. ಅನಂತ್ನಾಗ ಇದ್ದಕ್ಕಿದ್ದಂಗೆ ಸಾಯಂಕಾಲ 4 ಗಂಟೆಗೆ ಕಾರಿ ಕುಂಡಿಸ್ಕೊಂಡು ಶೂಟಿಂಗ್ ಪ್ಯಾಕಪ್ ಮಾಡ್ಕೊಂಬಂದ್ಬಿಡೋರು. ಹೀಗೆಲ್ಲ ನಾವು ರವಿಚಂದ್ರನ್ ಅವನದೊಂದು ವಿಚಿತ್ರವಾದ ಕ್ಯಾರೆಕ್ಟ್ರು, ಭಾಳ ದೊಡ್ಡ ಟೆಕ್ನಿಷಿಯನ್ ಅವನು. ಹೀಗೆ ವಿಷ್ಣುವರ್ಧನ್ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಆನಂದ ಆಗೋದು, ಇಷ್ಟಪಡೋರು, ಖುಷಿಪಡೋರು, ಸ್ವಲ್ಪ ಸಂಕಟನೂ ಪಡ್ತಿದ್ರೇನು ಅಂತ ಅನಿಸುತ್ತೆ. ಈ ನಮ್ಮದು ಈ ಕೋಳಿ ಪಾಳಿ ಈ ಥರದ ಸೀನ್ಗಳು ಬಂದುಬಿಟ್ಟಾಗ ಅವರಿಗೆ ಏನು ಇದು ಎಲ್ಲ ಕತೆ ಹಿಂಗೆ ಹೋಗ್ತಿದೆಯಲ್ಲ ಈ ಕಡೆ ಹಿಂಗೆ ಆಗುತ್ತೆ ಅಂತ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.